ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಅವರು, ಎ ಮಂಜು ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ನವರ ಮನೆಯಲ್ಲಿ ಊಟ ಮಾಡಿ ಯಡಿಯೂರಪ್ಪ ಮನೆಯಲ್ಲಿ ಸೇರಿಕೊಳ್ಳೋದು ಏನಿತ್ತು? ನಿಮಗೆ ಬಿಜೆಪಿಯವರು ಎಷ್ಟು ಕೋಟಿ ಕೊಟ್ಟರು ಬಿಜೆಪಿ ಸೇರಿದ್ದೀರಲ್ಲ, ಹಣದ ಆಸೆಗೆ ಬಿಜೆಪಿಗೆ ಸೇರಿಕೊಂಡು ಮತಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿ ಕಿಡಿಕಾರಿದರು. ಅವರ ಸ್ವಾಭಿಮಾನನ ಎತ್ತಿಡಿ ಅಂತ ಕೆಲಸ ಮಾಡ್ತೀನಿ, ಈ ವೇದಿಕೆಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ನನಗೆ ಸತ್ಯಾಂಶ ಇದೆ, ನಿಜಾಂಶ ಇದೆ. ಇವತ್ತು ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ, ನಾಳೆ ಮೇಲೆ ಕಾಂಗ್ರೆಸ್ ಮನೆಯವರು ಕಾಂಗ್ರೆಸ್ ಅವರೆಲ್ಲ ಬೇಜಾರು ಮಾಡ್ಕೊಂತಾರೆ ಅಂತ ಕಾಂಗ್ರೆಸ್ ಮುಖಂಡರುಗಳು ಮನೆಗಳಿಗೆ ಭೇಟಿ ನೀಡೋದು. ಕಾಂಗ್ರೆಸ್ ಅವ್ರ ಮನೆಯಲ್ಲಿ ಊಟ ಉಂಡಿ ಯಡಿಯೂರಪ್ಪ ಅವ್ರ ಮನೆಯಲ್ಲಿ ಕೇಳೋದೇನಿದೆ? ಅಲ್ಲ, ವ್ಯವಹಾರ ಆಗ್ಬೇಕಾಗಿತ್ತಲ್ಲ, ವ್ಯವಹಾರ ಆಗ್ಬೇಕಾಗಿತ್ತಲ್ಲ ಸ್ವಾಮಿ. ಎಷ್ಟು ಕೋಟಿ ಕೊಡ್ತೀರ ನನ್ನ ಪಕ್ಷಕ್ಕೆ ಬಂದ್ರೆ ಅಂತ ಅದು ಮಾತಾಡ್ಕೊಂಡು ನಂತರ ಕಾಂಗ್ರೆಸ್ ಅವ್ರು ನೆಪ ಕಳೆದ್ರು. ಯಾರು ಪಾಪ ಕಾಲ್ಗಳನ್ನ ಸೌದಿ, ಇವತ್ತು ಕಾರ್ಯಕರ್ತರು ಕಾಲ್ಗಳು ಸೌದಿ, ಇವತ್ತು ಧ್ವನಿಗಳು ಅಳ್ಳಡಿಸಿ ಇವತ್ತು ಏನ್ ಶಕ್ತಿ ಕೊಟ್ಟಿದ್ರು ಒಬ್ರು ನಮ್ಮ ಮುಖಂಡರುಗಳಿಗೆ. ಇವತ್ತು ಜಿಲ್ಲಾ ಮಂತ್ರಿ ಆಗಿದ್ರು ಅವ್ರು, ಮೊದಲನೇ ಆದ್ಯತೆ ನಾಟಕ ಇವತ್ತು ಕಾಂಗ್ರೆಸ್ ಪಕ್ಷ ಆಗ್ಲಿಲ್ಲ, ಅಧಿಕಾರ ಹಣದಾಸೆ ಬಂತು ಬಿಜೆಪಿ ಪಕ್ಷಕ್ಕೆ ಹೋಗಿ ನಂತರ ಬಂದು ಕಾಂಗ್ರೆಸ್ ಅವ್ರ ಮುಖಂಡರುಗಳ ಮನೆ ಭೇಟಿ ಮಾಡ ಅಂತ ವ್ಯವಸ್ಥೆ ಇಟ್ಕೊಂಡ್ರು. ಈ ಸಿದ್ಧಾಂತ ಒಪ್ಪಬೇಕ ನಾವು, ಈ ಬದ್ಧತೆ ಒಪ್ಪಬೇಕ ಸ್ವಾಮಿ. ನಾವು ಇವತ್ತು ನಮ್ಮ ಪಕ್ಷದಕ್ಕಿಂತ ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ತೀರ್ಮಾನ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಸಿದ್ಧಾಂತ ಬದ್ಧತೆ ವಿರುದ್ಧವಾಗಿ ನಡೆದಿದ್ದಾರೆ ಇವರು. ನಾವೆಲ್ಲರೂ ಸ್ವಾಭಿಮಾನ ಇಟ್ಕೊಂಡು ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನ ಗೆಲ್ಸ್ಬೇಕಾಗುತ್ತೆ, ಕಾಂಗ್ರೆಸ್ ಮೈತ್ರಿಯ ಧರ್ಮನ ಉಳಿಸ್ಬೇಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗ್ತೀವಿ. ಇವತ್ತು ನಾನು ಹೇಳ್ತೇನೆ, ಇಷ್ಟು ಎರಡು ಬಾರಿ ಶಾಸಕರಾಗಿ, ಒಂದು ಬಾರಿ ಜಿಲ್ಲಾ ಮಂತ್ರಿಯಾಗಿ ಈ ಸಿದ್ಧಾಂತ ಒಪ್ಪದವರು ಇವತ್ತು ಯಾಕೆ ದಿಢೀರ್ ಅಂತ ಕೋಮವಾದಿ ಸಿದ್ಧಾಂತ ಒಪ್ಪಿದ್ದಾರೆ? ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರ ನಡೆಸ್ತಾ ಇದೆ ಅರಸೀಕೆರೆನಲ್ಲಿ. ಸೊ ಹಾಗೇನೆ ಎ ಮಂಜುಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಪ್ರಜ್ವಲ್, ಬಿಜೆಪಿ ಸೇರೋಕೆ ಎಷ್ಟು ದುಡ್ಡನ್ನು ಕೊಟ್ಟರು, ಎಷ್ಟು ತಗೊಂಡ್ರಿ, ಸಿದ್ಧಾಂತಗಳನ್ನು ಬಿಟ್ಟು ನೀವು ಸೇರ್ಕೊಂಡಿದ್ರಿ, ನಿಮ್ಮನ್ನ ಗೆಲ್ಲಿಸ್ಬೇಕಾ, ಜನ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ. ಸೊ ಏನ್ ನಡೀತಿ ಇವತ್ತು ಪ್ರಚಾರ ಕಾರ್ಯದಲ್ಲಿ ಅಂತ? ಗುರುಪ್ರಸಾದ್, ಈಗಾಗಲೇ ಹಾಸನದಲ್ಲಿ JDS ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ, ಈಗಾಗಲೇ ಹಾಸನ ಜಿಲ್ಲೆಯಾದ್ಯಂತ ಕೂಡ ತಮ್ಮ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಇವತ್ತು ಅರಸೀಕೆರೆಯಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿ ಎ ಮಂಜು ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು, ಅಂದ್ರೆ ಯಾವಾಗ ಬೇಕು ಅವರಿಗೆ ಸಮಯ ಸಂದರ್ಭ ಬೇಕಾದಾಗ ಮಾತ್ರ ಯಾವ್ಯಾವ ಪಕ್ಷಕ್ಕೆ ಹೋಗ್ಬೇಕು ಅನ್ನಿಸ್ತದ ಆಗ ಆ ಪಕ್ಷಕ್ಕೆ ಕೂಡ ಹೋಗ್ತಾರೆ. ಈಗ ಬಿಜೆಪಿಗೆ ಹೋಗಿರುವಂತದ್ದು, ನಂತರದ ಹಿಂದಿನ ದಿನಗಳಲ್ಲಿ ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ರು, ಮತ್ತೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ದಾರೆ. ಇದನ್ನೆಲ್ಲವನ್ನು ಕೂಡ ನೋಡಿದ್ರೆ ಹಣದ ಆಸೆಗೆ ಈ ರೀತಿ ಅವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗ್ತಾ ಇದಾರೆ ಅನ್ನುವ ಮಾತುಗಳನ್ನು ಕೂಡ, ವಾಗ್ದಾಳಿಯನ್ನು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ನಡೆಸಿರುವಂತದ್ದು, ಇಂತಹ ಸಿದ್ಧಾಂತವನ್ನು ನಾವು ಒಪ್ಪಬೇಕಾ, ಮತ್ತೆ ಇವರಿಗೆ ಯಾಕೆ ಮತ ನೀಡಬೇಕು, ಹೀಗೆ ಒಂದು ಪಕ್ಷದಿಂದ ಒಂದು ಪಕ್ಷದವರಿಗೆ ಹೋದವರಿಗೆ ಯಾಕೆ ಮತ ನೀಡಬೇಕು, ನೀವು ನಾವೇನು ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದೀನಿ ನನ್ಗೆ ಮತ ನೀಡಿ ಅನ್ನುವ ಮುಖಾಂತರ ಒಂದ್ ರೀತಿ ಎ ಮಂಜು ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಹಾಸನದಲ್ಲಿ, ಮತ್ತೆ ಸಿದ್ಧಾಂತವಿಲ್ಲದೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವ ಮಾತುಗಳನ್ನು ಕೂಡ ಈಗಾಗಲೇ ಎ ಮಂಜು ವಿರುದ್ಧ ಪ್ರಜ್ವಲ್ ರೇವಣ್ಣ ಅರಸೀಕೆರೆಯಲ್ಲಿ ವಾಗ್ದಾಳಿನ ಮಾಡಿರುವಂತದ್ದು ಗುರುಪ್ರಸಾದ್. ಓಕೆ, ಯಾವ ರೀತಿಯಾಗಿ ಪ್ರಚಾರ ಕಾರ್ಯ ನಡೀತಾ ಇದೆ, ಯಾವ ರೀತಿ ಬೆಂಬಲ ಸಿಗುತ್ತಾ ಇದೆ, ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ನ ಮುಖಂಡರ ಮನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಕೂಡ ಹೋಗಿದ್ದಾರೆ. ಸೊ ಅನೇಕರ ಏನು ಬೆಂಬಲವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಪ್ರಚಾರ ಆಗಬಹುದು, ಜೊತೆಗೆ ಬೆಂಬಲ ಯಾವ ರೀತಿ ಸಿಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಅಂತ? ಒಂದ್ ಕಡೆ ಲೋಕೋಪಯೋಗಿ ಸಚಿವ HD ರೇವಣ್ಣ ಒಂದ್ ಕಡೆ ಕಾಲಿಗೆ ಚಕ್ರವನ್ನು ಕೂಡ ಕಟ್ಕೊಂಡು ಮತದಾರರ ಮುಂದೆ ಹೋಗ್ತಾ ಇರುವಂತದ್ದು, ಇನ್ನೊಂದರ ಜೊತೆಗೆ ಭವಾನಿ ರೇವಣ್ಣ ಏನಿದ್ರೆ ಅವರು ಒಂದ್ ಕಡೆ ಒಂದು ತನ್ನ ಕಾರ್ಯಕ್ಷೇತ್ರದ ಹತ್ರ ಅವರು ಕೂಡ ಹೋಗ್ತಾ ಇರುವಂತದ್ದು, ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ, ಹೀಗೆ ಮೂರು ಜನ ಕೂಡ ಒಂದೊಂದು ದಿವಸಕ್ಕೆ ಮೂರು ತಾಲೂಕಿನಲ್ಲಿ ಕೂಡ ಅಬ್ಬರದ ಪ್ರಚಾರವನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಹೇಗಾದ್ರೂ ಮಾಡಿ ಪ್ರಜ್ವಲ್ ರೇವಣ್ಣನನ್ನ ಗೆಲ್ಲಿಸಲೇಬೇಕು ಅನ್ನುವ ಪಣವನ್ನು ಕೂಡ ತೊಟ್ಟಿರುವಂತದ್ದು. ಅದೇ ರೀತಿ ಏನು ಮೊದಲೆಲ್ಲ ಕಡೆ ಒಂದು ಏನು ಬೇಲೂರು ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು, ಮತ್ತೆ ಕೆಲವು ಕಡೆ ಏನು ಮೈತ್ರಿ ಅಂದ್ರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏನಿದ್ರೆ ಅವರು ಕೂಡ ಒಂದ್ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಕೂಡ ಒಂದ್ ರೀತಿ ಟಾಂಗ್ ಕೊಟ್ಟಿರುವಂತದ್ದು, ನಾವು ಈ ಬಾರಿ JDS ಗೆ ವೋಟ್ ಮಾಡಲ್ಲ ಅನ್ನುವ ಮುಖಾಂತರ ಟಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಸ್ವತಃ HD ರೇವಣ್ಣರವರು ಅವರನ್ನ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಏನಿದ್ದಾರೆ ಅವರ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅವ್ರನ್ನು ಕೂಡ ಸ್ವತಃ ಕರೆದುಕೊಂಡು ಪ್ರಚಾರ ಆರಂಭ ಮಾಡಿದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿ.